alternate word. That is a Greek word. What meaning is that? Anti-Lutheran. This anti-Lutheran is corresponding price. Corresponding price is Jesus Christ gave himself the ransom for all. Yes, Christo, ransom Yarakutro. Devo, Yere, Adra, Idan Atamatu, Pasto, Devo of Tripu, Devo of Niti, Devo of Jaya, Devo of Justice, Yen Kaita, Yen demand Matra, Devo. Now, Philip Kakaoli, Vimotra Kanda, Ipotundre, Dea, Ipoto, Murinda, Ipotato, Vimotra Kanda. ಒಬ್ಬರು ಹೋಗೋದ್ರ ಇಬ್ಬರು ಹೋಗ್ ಸಾಧ್ಯನಾ
தாய் ஞாபகம் வந்தார். பட் அவர் ரத்த சம்பந்தம் வந்தார். தாய் ஞாபகம் வந்தார். தன் சொந்த சகோதரனே மட்டும் அது மதுவை யாக்கிரு இது தேவரு முதல் முதலோ ஆ 20 சமயத்தில் இது தேவர் அனுமதி பண்ணது. ஆ அனந்த தர்மசாஸ்திர பண்ணிருந்தே தேவரே மாட்டாரு மாத்தன நிச்சயம் மாட்டோம். யாக்கிரு தேவர் சித்த ஏனாகிட்டோம் அப்படின் எல்லா மனுஷரு ஒப்பையப்ப மனுஷ முகாந்த பகவத் அந்த புட்டோ யார் சித்தமாகிட்டோம் அந்தந்தே ದೇವ್ರ ಸಿದ್ಧವಾಗಿದ್ದಾರೆ. ಅದೇ ಅವ್ರ ಸೋದರ ಸೋದರೆ ಈಡಿಯನ್ ತೋಟದಲ್ಲಿ ಫಸ್ಟ್ ದೇವರು ಯಾಕಮಾನ ಸೃಷ್ಟಿ ಮಾಡಿದ್ರೆ ಆರಾಮ ಅಪಾಯ ಸೃಷ್ಟಿ ಮಾಡ್ಬಿಟ್ಟು ದೇವರೇ ಅಂತಂದ್ರೆ ಈಡಿಯನ್ ತೋಟದಲ್ಲಿಂತ ಎಲ್ಲಾ ಮರದ ಹಣ್ಣುಗಳನ್ನ ಮಾಡಿದ್ವಿ ಅಂದ್ರೆ ಆದ್ರೆ ಒಳ್ಳೆಯದನ್ನು ಕೆಟ್ಟದನ್ನು ಅರಿವು ಮಾಡುವಂತ ಮರದ ಹಣ್ಣನ್ನ ಏನ್ ಮಾಡಿ ನೋಡಿದ್ವಿ ತಿನ್ನ ಬಂದ್ಬಿಡಿ ತಿನ್ನಿ ದಿನ ನೀವ್ ಹೇಳ್ತೀರಾ ಸತ್ಯ ಸಾಯಿ ಅಂತ ಅಂದ್ಬಿಟ್ಟು ದೇವರು ಒಂದು ಪ್ರಮಾಣ ಕೊಟ್ಟರು. ಆದ್ರೆ ಅವನು ಸೇತಾನೆ ಮಾಡಿದ್ರೆ ಸರ್ಪಾನಿ ಪೇರಿಸ್ಕೊಂಡು ಅವಾರ್ಡ್ ಲೇಬಾಗ್ತಾನೆ ಅಲ್ಲಿ ವಂಚಿಸ್ತ ಅಂದ್ರ ಅದಕ್ಕೆ ಅವಾರ್ಡ್ ಮುಖಾಂತರ ಆಧಾರ ಏನಾದ್ರೆ ವಂಚನೆ ಒಳಗಾದ ಅಂದ್ರ ಅವಾಗ ದೇವರೇನಾಯ್ತಂದ್ರೆ ಲೋಕದಲ್ಲಿ ಏನ್ ಮಾಡಿದ್ರೆ ಒಂದು ಪಾಪನ ಒಂದು ಹೆಣ್ಮಕ್ಕಿ ಕೊಟ್ಟರು ಕಲರ ಮಾಡ್ಬೇಕ್ರೆ ಪಾಪದ ಮುಖಾಂತರ ಆ ಒಂದು ಸಂಬಳ ಮಡ ಕೊಡೋದಿಲ್ಲ ಲೋಕದಲ್ಲಿ ಪ್ರವೇಶಿಸ್ತು ಅಂತ ಹೇಳ್ತಾರೆ. ಅವಾಗ ಈ ಲೋಕದಲ್ಲಿ ಪಾಪ ಪಾಪ ಕೊಡುವಂತ ಒಂದು ಸಂಬಳ ಮಡನೆ ಇದ್ದು ಲೋಕದಲ್ಲಿ ಬಂದಿದ್ದು ಅಂದ್ರೆ ಅದಕ್ಕೆ ಓದಿರ್ತೀನಿ ಒಂದು ವಚನ ಓದನ ಈಗ ಯಾವ ರೀತಿ ಅಂತಂದ್ರೆ ರೋಮಾಪುರದಲ್ಲಿ 5:12 ವಚನ ಓದ್ತೀನಿ. ರೋಮನ್ಸ್ 5:12 ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವರು ಲೋಕದಲ್ಲಿ ಸೇರಿದವರು ಅಂತ ಒಬ್ಬ ಮನುಷ್ಯನಿಂದ ಲೋಕದಲ್ಲಿ ಪಾಪವು ಪಾಪದ ಮುಖಾಂತರ ಎಂಬಂತಲ್ಲಿ ಮರಣವು ಲೋಕದಲ್ಲಿ ಸೇರಿತು ಅಂತ ಹೇಳ್ತಾರೆ. ಅಂದ್ರೆ ಲೋಕದಲ್ಲಿ ಪಾಪ ಬರೋದಕ್ಕೆ ಯಾರ ಕಾರಣ ಅಂತಂದ್ರೆ ಒಬ್ಬ ಮನುಷ್ಯ ಯಾರಂತಂದ್ರೆ ಆದಾಮು ಮಾಡಿರುವಂತ ಒಂದು ಪಾಪದಿಂದ ಲೋಕದಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಮರಣದಂಡಗಳು ಉಂಟು. ಅಲ್ವಾ ಕರ್ತನೆ ಪ್ರಿಯ ಸೋದರಿಸುವಂತಿದೆ ಸ್ವಲ್ಪ ಯೋಚನೆ ಮಾಡಿದ್ವಿ ಆದಾಮ ಪಾಪ ಮಾಡಿದ್ರೆ ಅಂತಿದ್ರೆ ನಮ್ಗೆಲ್ಲ ಏನಿರೋದು ನಿತ್ಯ ಜೀವ ಇರೋದು. ಆದ್ರೆ ಒಬ್ಬ ಮನುಷ್ಯ ಆದಾಮ ಪಾಪ ಮಾಡಿದ ಕಾರಣದಿಂದ ನಮಗೆಲ್ಲ ಏನಾಗುತ್ತಾ ನಮಗೆಲ್ಲ ಮರಣದಂಡ. ಯಾಕಂದ್ರೆ ಈ ಒಂದು ದಂಡನೆ ಈ ಒಂದು ಪಾಪ ನಮಗೆ ಯಾರಿಂದ ಬಂತು ನೋಡ್ಬಿಟ್ರೆ ಆ ಮೊದಲನೇ ಮನುಷ್ಯನಾಗಿರುತ್ತೆ ಆದಾಮಿಂದ ಬಂತು ಅಂತ ಓದಿ ಮುಂದೆ ಬದಿ ಹಂಗೆ. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು ಲೋಕದಲ್ಲಿ ಸೇರಿದವು ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿದೆ. ಎಲ್ಲರೂ ಪಾಪ ಮಾಡಿದ್ರಿಂದ ಹೀಗೆ ಮರಣವು ಎಲ್ಲರ ಮೇಲೆ ವ್ಯಾಪಿಸ್ತು ಅಂತ ಒಬ್ಬ ಮನುಷ್ಯ ಮುಖಾಂತ ಲೋಕದಲ್ಲಿ ಪಾಪವು ಈಗ ಎಲ್ಲರ ಮೇಲೆ ನನಗೆ ವ್ಯಾಪಿಸ್ಕೊಂಡು ಲೋಕದಂತೆ ಎಲ್ಲಾ ಮನುಷ್ಯರಲ್ಲೂ ಈ ಒಂದು ಮೊದಲನೇ ಮನುಷ್ಯ ಮಾಡಿದಂತ ಒಂದು ಮರಣದಂಡನೆ ಎಲ್ಲರ ಮೇಲೆ ಬಂದ್ಬಿಡ್ತಾರೆ. ಕಟ್ಟಲೆ ಬಿಟ್ಟಿದ್ದಾರೆ ದಾವಿದ ಅಂತ ಹೇಳ್ತಾರೆ ಸಂಗೀತದಲ್ಲಿ ಅದರ 51 ಹೇಳ್ತಾರೆ ನಾನು ತಾಯಿಯ ಗರ್ಭದಿಂದ ಪಾಪಿಯೇ ಅಂತಂತಂದ್ರೆ ಅದೇ ಹೇಳ್ಬೇಕಾದ್ರೆ ಓದಿದ್ದೀನಿ ವಚನ ಸಂಗೀತ ಕೀರ್ತನೆಗಳು 51:5 ವಚನ ಹುಟ್ಟಿದಂದಿನಿಂದ ನಾನು ಪಾಪಿಯೇ ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿ ಮಾತೃ ಗರ್ಭದಿಂದ ನಾನು ದ್ರೋಹಿಯೇ ಅಂತ ನೋಡ್ಬೇಕ್ರೆ ಎಲ್ಲಾ ಪಾಪಗಳು ಹುಟ್ಟೋದಕ್ಕಿಂತ ಮುಂಚೆನೆ ಆ ಒಂದು ಮನುಷ್ಯನ ಏನಂದ್ರೆ ಒಂದೊಂದು ಹುಟ್ಟುವಂತ ಮಗು ಮೇಲೆ ಫಸ್ಟೇ ಮಾಡೋದಂಗನೆ ಹೇಳ್ಬೇಕು. ಲೋಕದಲ್ಲಿ ಹುಟ್ಟಿದ ತಕ್ಷಣನೇ ಮಕ್ಕಳಿಗೆ ಸಾಯ್ತಾರೆ ಯಾಕೆ ಗೊತ್ತ ಕಾರಣ ಅವ್ರ ಸ್ವಂತ ಪಾಪ ಕಾರಣ ಅಲ್ಲ ಆದಾಮಿಂದ ಬಂದಿರಂತ ಮಾಡೋದ ದಂಡನೆ ಎಲ್ಲಾ ದಂಡದಿಂದ ಅವರು ಆದಾಮ ಸಹಾಯ ಮಾಡ್ತಿದ್ರ ಅದು ಹೇಳಿ ಇನ್ನೊಂದು ವಚನ ಇದ್ದೀನಿ. ರೋಮಾಪುರದಲ್ಲಿ 3:10 ವಚನ ಇದು ಶಾಸ್ತ್ರದಲ್ಲಿ ಬರೆದಿರುವ ಮಾತುಗಳಿಗೆ ಸರಿಯಾಗಿದೆ ಅವು ಯಾವುದೆಂದರೆ ನೀತಿವಂತನೂ ಇಲ್ಲ ಒಬ್ಬನಾದರೂ ಇಲ್ಲ ನೀತಿವಂತರು ಒಬ್ಬನಿಲ್ಲ ಅಂತಂದ್ರೆ ಯಾಕಂದ್ರೆ ಎಲ್ಲರೂ ಪಾಪದಲ್ಲಿ ಬಿದ್ದವಿದ್ರೆ ಆದಾಮ ಅಂದ್ರೆ ಎಲ್ಲರ ಮೇಲೆ ಇದೆ ಪಾಪದ ದಂಡನೆ ಬಂದಿರೋದ್ರಿಂದ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿರೋದ್ರಿಂದ ನೀತಿವಂತರು ಒಬ್ಬನಿಲ್ಲ ಅಂತಂದ್ರೆ ಅಪ್ಪಿಸ್ಕೋದು. ಅದೇ ಕಥೆ ಲೋಕದಲ್ಲಿ ಪಾಪ ಇದ್ಬಿಟ್ಟು ಒಬ್ಬ ಮನುಷ್ಯನ ಮುಖಾಂತರ ಬಂದಿರೋ ಪಾಪ ಎಲ್ಲರ ಮೇಲೆ ಬಂದ್ಬಿಡ್ತಾರೆ ಅಂತ ಹೇಳಿದ್ರ ನೀವು ಓದಿದ್ದೀನಿ. ರೋಮಾಪುರದಲ್ಲಿ 5:13 ಅದೇ ನೋಡೋದ್ರಿ ರೋಮಾಪುರದಲ್ಲಿ 5:13 ವಚನ ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚೆಯೇ ಪಾಪವು ಲೋಕದಲ್ಲಿ ಈ ಧರ್ಮಶಾಸ್ತ್ರ ಯಾವ ಕೊಟ್ಟರು ನೋಡ್ಬೇಕಂದ್ರೆ ಮೋಸ ಕೊಟ್ಟಿದ್ದು
ಯಾವಾಗ ಅಂತಂದ್ರೆ ಆದಾಮನ ಸೃಷ್ಟಿ ಮಾಡಿ ನಿಯರ್ಲಿ 2000 ವರ್ಷದ ನಂತರ ದೇವರು ಮಾಡಿದ್ರು ಧರ್ಮಶಾಸ್ತ್ರನ ಕೊಟ್ರು ಕಲರನ್ನ ಚೆನ್ನಾಗಿ ಗೊತ್ತಲ್ಲ ಆದಾಮನ ಸೃಷ್ಟಿ ಮಾಡಿ 2000 ವರ್ಷದ ನಂತರ ಮೋಸ ಮುಖಾಂತರ ಮಾಡ್ಕೊಟ್ರಂತೆ ಧರ್ಮಶಾಸ್ತ್ರ ಕೊಟ್ಟಂತ ಹೇಳ್ತಾರೆ ನಮ್ಮ ವಚನದಲ್ಲಿ ಹೇಳ್ತಾರೆ ಮೋಸೆ ಮುಖಾಂತರ ಧರ್ಮಶಾಸ್ತ್ರ ಕೊಡೋದಕ್ಕಿಂತ ಮುಂಚೆ ಕೂಡ ಲೋಕದಲ್ಲಿ ಏನಿದ್ದಂತೆ ಪಾಪ ಇತ್ತು ಅಂತ ಹೇಳ್ತಾರೆ ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಧರ್ಮಶಾಸ್ತ್ರ ಇಲ್ಲದಿರ್ಬೇಕಂದ್ರೆ ಪಾಪ ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಪ್ರಕಟಣೆ ಪಟ್ಟಿ ಅಂತ ಸ್ವಲ್ಪ ವ್ಯವಸ್ಥೆ ಮಾಡ್ರಿ ಧರ್ಮಶಾಸ್ತ್ರ ಇದ್ರೆ ಅಂದ್ರೆ ಪಾಪ ಏನ್ಮಾಡಕ್ ಸಾಧ್ಯ ಲೆಕ್ಕ ಹಾಕೋದಕ್ಕೆ ಸಾಧ್ಯ ಅಲ್ಲ ಇವಾಗ ಈ ರೋಡಲ್ಲಿ ಕೊಡ್ತಾ ಇದ್ರೆ ಪೊಲೀಸ್ ಹಿಡ್ಕೊಂಡ್ಬಿಡ್ತಾರೆ ಒಂದೇ ಕೊಟ್ಟಿದ್ದ ಫೈನ್ ಕಟ್ಟಪ್ಪ ಅಂತಂದ್ರೆ ನಾವು ಅಂತ ಏನ್ ಕೇಳ್ತೀವಿ ಫೈನ್ ಕಟ್ಬಿಡ್ತೀರ ಸುಮ್ಮನೆ ಸರ್ ಒಂದೇ ಅಂತ ಕೇಳಿದ್ರೆ ರೂಲ್ಸ್ ತೆಗಿರಿ ಫಸ್ಟ್ ಅಂತ ಹೇಳ್ತೀನಿ ನಾ ಏನ್ ತೆಗಿರಿ ಅಂತ ಹೇಳ್ತೀನಿ ಕರೆಕ್ಟಾ ರೂಲ್ಸ್ ಇದ್ರೆ ನೋಡಿದ್ರೆ ಏನ್ ಮಾಡ್ತೀರಿ ಫೈನ್ ಕಟ್ತೀರಿ ಅಂತ ಹೇಳ್ತೀರಿ ಅದೇ ರೀತಿ ಹೇಳ್ಬೇಕಂದ್ರೆ ಧರ್ಮಶಾಸ್ತ್ರ ಇದ್ದಿರ್ಬೇಕಂದ್ರೆ ಪಾಪ ಎಣಿಕೆ ಮಾಡೋದಿಂಗೆ ದೇವ್ರು ಯಾರು ಹೇಳಿದ್ರ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡೋದನ್ನ ಹೇಳಿದ್ರ ಆದಾಮ್ ಹೇಳ್ದಂಗೆ ಇವ್ರು ಯಾರು ಹೇಳಿದ್ರ ದೇವ್ರು ವ್ಯವಸ್ಥೆ ಮಾಡಿದ್ರೆ ಕಾಯಿ ಹೇಳಿದ್ರ ಆಗಲೇ ಹೇಳಿದ್ರ ಸೆತ್ತಿ ಹೇಳಿದ್ರ ಬೆಟ್ಟಸಲ ಹೇಳಿದ್ರ ಯಾರ್ಯಾರು ಹೇಳಿದ್ರ ಅಲ್ಲಿರೋ ಏನಾದ್ರು ಹೇಳಿದ್ರ ಯಾರು ಹೇಳಿದ್ರೆ ಹಂಗಿರ್ಬೇಕಾಗ ನ್ಯಾಯದ ಪ್ರಕಾರ ಇವ್ರಿಗೆಲ್ಲ ಮಾಡನೇ ಕೊಡಂಗಿಲ್ಲ ಮಾಡನೇ ಇವ್ರಿಗೆ ನಿಲ್ಲಿಸಂಗಿಲ್ಲ ಯಾಕೊತ್ತಾ ಆದಾಮ್ ಹೇಳಿದ ರೀತಿಯಲ್ಲಿ ದೇವ್ರು ಯಾರು ಏನು ಹೇಳಿಲ್ಲ ಇದ್ರ ಹಣ್ಣ ತಿನ್ನು ತಿನ್ಬೇಡ ತಿಂದ್ರೆ ನಿಮಗೆ ಮಡ ಕೊಡ್ತೀನಿ ಅಂತ ಹೇಳಿದ್ರು ಒಬ್ರಿಗೆ ಆದಾಮ್ಗೆ ಅದಕ್ಕೆ ಬಿಟ್ರೆ ನೆಕ್ಸ್ಟ್ ಹೇಳಿದ್ ಯಾವಾಗ ಅಂತಂದ್ರೆ ನೋವು ಮೋಸಸ್ ಕಾಲದಲ್ಲಿ ಮಾತ್ರ ಮೋಸ ಹೇಳ್ಬೇಕಂತ ಧರ್ಮಶಾಸ್ತ್ರ ಕೊಡಲ್ಲ ಅವಾಗ ಮಾತ್ರ ಹೇಳೋದು ಅಂತಲೋ ಅದಕ್ಕಿಂತ ಮುಂಚೆ ಯಾವಾಗ ಹೇಳಿದ ಕೇಳ್ತಾರೆ ಹೇಳ್ತಾರೆ ಹೊಸ ತ್ರಿಕೋದಿಷ್ಟು ಹೇಳ್ತೀನಿ ಆದರೆ ಧರ್ಮಶಾಸ್ತ್ರವಿಲ್ಲದಿರುವಾಗ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ನೋಡ್ರ ಪಾಪವು ಲೆಕ್ಕಕ್ಕೆ ಬರುವುದಿಲ್ಲ ಅಂತ ಅಂದ್ಬಿಟ್ರು ಆಮೇಲೆ ಆದರೂ ಆದಾಮನ ಕಾಲದಿಂದ ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೂ ಮೋಶೆಯ ಕಾಲದವರೆಗೂ ಮರಣದ ಆಳಿಕೆಯು ನಡೆಯುತ್ತೆ ಮರಣದ ಆಳಿಕೆ ನಡೀತು ಅಂತ ನೋಡ್ರ ಎಷ್ಟು ಕ್ಲಿಯರ್ ಹೇಳ್ತಾರೆ ಕಟ್ಟ ಹೋಗ್ಬೇಕ್ರೆ ಮರಣ ಹಿಂಸೆಗೆ ಇಲ್ಲ ಪಾಪನ ಹಿಂಸೆಗೆ ಇಲ್ಲ ಆದ್ರೂ ಕೂಡ ಮರಣದ ಆಳಿಕೆ ನಡೀತು ಅಂತ ಹೇಳ್ತಾರೆ ಇದಕ್ಕೆ ಸಾಧ್ಯ ಹೆಂಗೆ ಸಾಧ್ಯ ಅಂದ್ರೆ ಆಪೋಸ್ಟಲ್ ಪೌಲ್ ಅದನ್ನೇ ಡಿಬೇಟ್ ಮಾಡ್ತಿರೋದು ಇದು ಹೆಂಗೆ ಸಾಧ್ಯ ಅಂತಂದ್ರೆ ಆದಾಮಿಂದ ಬಂದಿರೋಂತ ಒಂದು ದಂಡನೆ ಯಾರ ಮೇಲೆ ಬಂತು ಎಲ್ಲಾ ಮನುಷ್ಯರು ಬಂದಿರೋ ಕಾರಣದಿಂದ ಏನಾಯ್ತು ಅಂತಂದ್ರೆ ಎಲ್ಲಾರು ದೇವರ ಆದಾಮದಲ್ಲಿ ಮಾಡ್ತಾರೆ ಮಾಡದ ನನಗೆ ವಾಪಸ್ ಕೊಟ್ಟಿರೋ ಕಾರಣದಿಂದ ಒಬ್ಬ ಮನುಷ್ಯ ಮುಖಾಂತರ ಎಲ್ಲಾರೇ ಕೊಡ್ತೀವಿ ಅವ ಮಾಡದಂಡನೆ ಮುಂದೆ ಬರೀ ನೋಡೋಣ ದೇವರಾಜನೆ ಮೀರಿ ಮಾಡಿದ ಪಾಪಕ್ಕೆ ಮಾಡಿದ ಪಾಪಕ್ಕೆ ಸಮಾನವಾದ ಪಾಪವನ್ನು ಮಾಡಿದೆ ಸಮಾನವಾದ ಪಾಪವನ್ನು ಮಾಡದೆ ಇದ್ದವರ ಮೇಲೆಯೂ ಅದು ನಡೆಯುತ್ತಿತ್ತು ನೋಡೋದ ಎಷ್ಟು ಬೇರೆ ನಾನು ವಚನ ಮಾಡ್ತೀನಿ ಆದಾಮನಿಗೆ ಸರಿ ಸಮಾನ ಎಂಬ ರೀತಿಯಲ್ಲಿ ಪಾಪ ಮಾಡಿದವರ ಮೇಲೆ ಕೂಡ ಹೇಳ್ತಾರೆ ಮಾಡಿದ ಆಡಿಕೆ ನಡೀತದೆ ಅರ್ಥ ಆಯ್ತಾ ನಿಮಗೆ ಅರ್ಥ ಆಯ್ತಲ್ವ ಅವ್ರು ಹೇಳ್ತಾರೆ ಆದಾಮ ಪ್ರಕಾರ ಯಾವ ಮನುಷ್ಯ ಪಾಪ ಮಾಡ್ಲೇನೋ ಸರಿ ಅವ್ರ ಮೇಲೆ ಕೂಡ ಮಾಡಿದ ಆಡಳಿತ ನಡೀತು ಅಂತ ಹೇಳ್ತಾರೆ ಇದು ಹೆಂಗೆ ಇದೆಂಗೆ ಅಂತಂದ್ರೆ ಒಬ್ಬ ಮನುಷ್ಯ ಮುಖಾಂತರ ತಂದೆ ಬಂತು ಪಾಪ ಬಂತು ಆ ಪಾಪ ಮುಖಾಂತರ ಮಾಡ ಎಲ್ಲರೂ ಬಂದಿರೋದ್ರಿಂದ ಅವ್ರ ತಂದೆ ಮಾಡಿದ ರೀತಿಯಲ್ಲಿ ಮಕ್ಕಳು ಪಾಪ ಮಾಡ್ಲೇನೋ ಸರಿ ಇವ್ರ ಮೇಲೆ ಬಂದಿರೋದ್ರಿಂದ ಒಬ್ಬ ಮನುಷ್ಯ ಮುಖಾಂತರ ಬಂದಿರೋದ್ರಿಂದ ಎಲ್ಲರೂ ಮಾಡೋಣ ಅನ್ನೋಸ್ಕರ ಕಿಡಾಯ್ತಂತೆ ಅದನ್ನ ನೆಕ್ಸ್ಟ್ ಆಮೇಲೆ ಮುಂದೆ ನೋಡಿ ಫುಲ್ ಮರಣದ ಅಡಿಗೆ ನೋಡ್ತೀನಿ ಎಲ್ಲರ ಮೇಲೂ ನಡೀತಾರೆ ನೋಡ್ತಿದ್ರು ಅದೇ ವಸನ ಹೇಳ್ತಂದ್ರೆ ಆದಾಮನು ಮುಂದೆ ಬರಬೇಕಂತ ಒಂದು ಪುರುಷನ್ ಏನಾಗಿರುತ್ತೆ ಅವರು ಸೂಚಕ ಪುರುಷನ್ ಆಗಿರ್ತಾರೆ ಮುಂದೆ ಯಾರೋ ಒಂದು ಮನುಷ್ಯ ಬರ್ತಾ ಇದ್ದಂತೆ ಆ ಮನುಷ್ಯನ್ಗೆ ಆದಾಮ ಏನಂತೆ ಒಂದು ಎಕ್ಸಾಂಪಲ್ ಅಂತ ಸೂಚಕ ಪುರುಷ ಏನೇ ಸೇವಿಸ್ತಾ ವಚನ ಸೂಚಕ ಪುರುಷನಾಗಿದ್ದಾನೆ ಅಂತಂದ್ರ ಅಂದ್ರೆ ಕತ್ತಲೆ ಪ್ರೀತಿ ಹೋದ್ರೆ ಆ ಮನುಷ್ಯ ಯಾರು ಆ ಆದಾಮನು ಮೊದಲೇ ಆದಾಮನು ಅದ್ರ ಮುಂದೆ ಯಾರೋ ಮನುಷ್ಯ ಬರ್ತಾರಂತೆ ಆ ಮನುಷ್ಯನ್ ಏನಾಗಿರ್ತದ ಒಂದು ಎಕ್ಸಾಂಪಲ್ ಆಗಿದೆ ಅಂತ ಹೇಳ್ತಾರೆ ಅಂದ್ರ ಆ ಮನುಷ್ಯ ಯಾರು ಅಂದ್ರೆ ನಮ್ಮ ರಕ್ಷಕರಾಗಿರ್ತ ಯೇಸು ಸ್ವಾಮಿ ಅಂತಂದ್ರ ನಮ್ಮ ಕರ್ತನು ಅದ್ರ ಭೂಲೋಕ ಬರಬೇಕು ಅಂತಂದ್ರೆ ಆ ಮೊದಲೇ ಮನುಷ್ಯನಾಗಿರಂತ ಆದಾಮನ್ಗೆ ಸೂಚಕ ಪುರುಷನಾಗಿ ಏನಾಗಿದ್ರು ಅವ್ರು ಭೂಲೋಕ ಬರತ್ತಂದ್ರ ಏನಕ್ಕೆ ಅಂತಂದ್ರೆ ರ್ಯಾನ್ಸಮ್ ಕೊಡಕ್ಕೆ ಏನಕ್ಕೆ ಬಂದ್ರು ಅಂತಂದ್ರೆ ಒಂದು
ವಿಮೋಚನೆಯನ್ನು ಕೊಡೋದಕ್ಕೆ. ಅದಕ್ಕೆ ಬೈಬಲ್ ಅಲ್ಲಿ ಎಲ್ಲರೂ ಯೇಸು ಕ್ರಿಸ್ತನಿಗೆ ಆದಾಮನ ಅಂತ ಹೆಸರು ಕೊಟ್ಟಿದ್ಯಾ? ಎಲ್ಲರೂ ಕೊಟ್ಟಿದ್ದಾರ? ಬೈಬಲ್ ವಚನ ಓದಿದ್ದೀನಿ. ಮುಂದನೇ ಕುರಿತ 15:45 ವಚನ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರೆದಿದೆ. ಮನುಷ್ಯನಂತ ಆದಾಮನು ಬದುಕುವ ಪ್ರಾಣಿ ಅಂತ ಬರೆದಿದೆಯಲ್ಲ. ನೆಕ್ಸ್ಟ್ ಕಡೆ ಆದಾಮನು ಬದುಕಿಸುವ ಆತ್ಮನು. ಬದುಕಿಸುವಂತ ಆತ್ಮನು ಅದರ ಕಡೆ ಆದಾಮನು ನೋಡ. ಮೊದಲೆಯ ಆದಾಮನು ಅದರ ಆಮೇಲೆ ಕಡೆಯ ಆದಾಮನು ಅಂತ ಬರೆದ್ರೆ ಬೈಬಲ್ನಲ್ಲಿ ಯೇಸು ಕ್ರಿಸ್ತನಿಗೆ ಅಂತ ಹೆಸರು. ಸೆಕೆಂಡ್ ಆಡಮ್ ಅಂದ್ರೆ ಲಾಸ್ಟ್ ಆಡಮ್ ಅಂತ ಯಾರು ಹೆಸರು ಅಂತಾರೆ ಬೈಬಲ್ ಅಲ್ಲಿ? ಯೇಸು ಕ್ರಿಸ್ತ. ಸರಿ ಹೇಳ್ಬೇಕಂದ್ರೆ ಯೇಸು ಕ್ರಿಸ್ತ ಪೂರ್ವಕ್ಕೆ ಬರ್ಬೇಕಂದ್ರೆ ಹೆಂಗೆ ಬಂದ್ರು ಅಂತಂದ್ರೆ ಎರಡನೇ ಆದಾಮ ಅಂತ ಬಂದ್ರೆ 47:47. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನವಾಗಿ ಮಣ್ಣಿಗೆ ಸಂಬಂಧಪಟ್ಟವನು. ಮೊದಲನೇ ಮನುಷ್ಯನು ಮಣ್ಣಿಗೆ ಸಂಬಂಧಪಟ್ಟವನು. ಆಮೇಲೆ ಎರಡನೇ ಮನುಷ್ಯನು ಪರಲೋಕದಿಂದ ಬಂದವನು. ಪರಲೋಕದಿಂದ ಬಂದವನು ಅದೇ ಹೇಳಬೇಕು ಕತ್ತಲೆ ಅಂದ್ರೆ ಎರಡನೇ ಮನುಷ್ಯ ಅಂತೆ. ಎರಡನೇ ಆದಾಮನು ಪರಲೋಕದಿಂದ ಬಂದ ನಮ್ಮ ರಕ್ಷಣೆ. ಅದೇ ಹೇಳ್ಬೇಕಂದ್ರೆ ಯೇಸು ಪೂರ್ವಕ್ಕೆ ಬರ್ಬೇಕಂದ್ರೆ ಹೆಂಗೆ ಬಂದ್ರು ಅಂತಂದ್ರೆ ಎರಡನೇ ಆದಾಮನ ಬಂದ್ರಂತೆ. ಮೊದಲೇ ಆದಾಮಿಗೆ ಈಕ್ವಲ್ ಆಗಿ ಎರಡನೇ ಆದಾಮ ಯಾವ್ದು ಅಂದ್ರೆ ನಮ್ಮ ರಕ್ಷಕನು. ಸರಿ, ಯೇಸು ನಮಗೆ ಪೂರ್ವಕ್ಕೆ ಬರ್ಬೇಕಂದ್ರೆ ಏರಿಕೆ ಎರಡನೇ ಆದಾಮಗೆ ಬಂದ್ರು. ಏನು ಎರಡನೇ ಆದಾಮ ಬರ್ಬೇಕಾಗಿತ್ತು ಹೇಳ್ಬೇಕಂದ್ರೆ ಅದೇ ಈದು ಹೇಳ್ಕೊಡಕ್ಕೆ ವಿಮೋಚನಾ ಘಟವಾಗಿ ಈದು ಕೊಡಕ್ಕೆ ರ್ಯಾನ್ಸಮ್ ಕೊಡಕ್ಕೆ ಬಂದಿದೆ. ರ್ಯಾನ್ಸಮ್ ಅಂತ ಏನ್ ನೋಡ್ತಿದ್ರೆ ಕರೆಸ್ಪಾಂಡಿಂಗ್ ಪ್ರೈಸ್, ಸರಿ ಸಮಾನವಾಗಿರುವಂತ ಬೆಲೆ ಅಂದ್ರ ಅದೇ ಅರ್ಥ ಮಾಡ್ಕೋಬೇಕಂದ್ರೆ ಸರಿ ಸಮಾನವಾಗಿರೋ ಬೆಲೆ ಅಂತಂದ್ರೆ ಕತ್ತಲು ಫೈನಾನ್ಸ್ ಅಂತಂದ್ರೆ ಒಂದು ಅಂಗಡಿಗೆ ಹೋಗ್ತೀವಿ ಕತ್ತಲ ಹಿಂಡಿಗೆ ಅಂದ್ರ ಒಂದು ಕೆಜಿ ಟೊಮೆಟೊ ಕೊಡೋದು ಅಂದ್ರೆ ಅವ್ನು ಎಷ್ಟು ಕೊಡ್ಬೇಕು ಇವಾಗ? ಒಂದು ಕೆಜಿ ಬಟ್ಟಾಕಿ ಕೊಟ್ಟಾಗ ಕೊಡಕ್ಕೆ ಇವಾಗ ಒಂದು ಕೆಜಿ ಟೊಮೆಟೊ ಕೊಡ್ಬೇಕು ಅಂದ್ರ 100 ಗ್ರಾಮ್ ಜಾಸ್ತಿ ಕೊಟ್ರೆ ನಾನು ಇಸ್ಕೊಂಡು ಹೋಗ್ತೀರಾ ಅಂದ್ರ ಅವ್ನು ಕೊಡ್ಬೇಕಲ್ಲ ಅಲ್ವಾ? ಸೊ 100 ಗ್ರಾಮ್ ಕಮ್ಮಿ ಕೊಟ್ರೆ ಇಸ್ಕೊಡ್ತೀರಾ? ಅದು ಸರಿ ಸಂಬಂಧ ಬೆಲೆ ಆಗ್ಬಿಡ್ತೀರ? ಅಂದ್ರ ಸರಿ ಸಂಬಂಧ ಬೆಲೆ ಆಗಂಗಿಲ್ಲ. 100 ಗ್ರಾಮ್ ಕಮ್ಮಿ ಕೊಟ್ರೆ ಸರಿ ಸಂಬಂಧ ಬೆಲೆ ಆಗಂಗಿಲ್ಲ. ಅದೇ ರೀತಿ 100 ಗ್ರಾಮ್ ಜಾಸ್ತಿ ಕೊಟ್ಟರು ಕೂಡ ಏನಾಗುತ್ತೆ? ಅದು ಸರಿ ಸಮಾನವಾಗಿರ ಬೆಲೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹೇಗಿರ್ಬೇಕು? 1 ಕೆಜಿಗೆ ಸರಿಯಾಗಿ ಇರ್ಬೇಕು. 1 ಕಿಲೋ ಇರ್ಬೇಕು ಟೊಮೆಟೊ ಇರ್ಬೇಕು. ಅದೇ ತಮ್ಮಲ್ಲಿ 50 ಸಾವಿರ ಇದೇ ಸರಿ ಸಮಾನವಾಗಿರೋ ಬೆಲೆ. ಅಂದ್ರೆ ಏಸು ಕ್ರಿಸ್ತ ಪೂರ್ವಕ್ಕೆ ಬರ್ಬೇಕ್ರೆ ಒಂದು ರ್ಯಾನ್ಸಮ್ ಆಗಿ ಸರಿ ಸಮಾನವಾಗಿರೋ ಬೆಲೆಗೆ ಆಗಿರೋ ಕೆಲಸ ಹೇಳ್ಬಿಡುತ್ತ ತಂದೆ ಆ ದೇವರು ಯಾರು ಕಳ್ಸ್ಕೊಟ್ರು ಅಂದ್ರೆ ಒಬ್ಬನೇ ಮಗನ ಕಳ್ಸ್ಕೊಟ್ರು. ಯಾಕೆ ಏಸು ಕ್ರಿಸ್ತನೇ ಬರ್ಬೇಕಾಯ್ತು? ಭೂಲೋಕದಲ್ಲಿ ಅಷ್ಟೊಂದು ಜನಗಳು ಆದಾಮ ಇಟ್ಟಿರಂತ ಮನಸ್ಸುಗಳಿದಲ್ಲ, ಆದಾಮ ಇಟ್ಟಿರಂತ ಒಂದು ಮಕ್ಕಳಿದಲ್ಲ, ಇವರಲ್ಲಿ ಯಾರಾದ್ರು ಒಬ್ರು ಹೋಗ್ಬಿಟ್ಟು ಆದಾಮನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಕಟ್ಟಿ ನೋಡೋದು ಸೌಲಭ್ಯ ಆದಾಮನ ವಿಮೋಚನೆ ಮಾಡಕ್ಕೆ ಯಾಕೆ ಏಸು ಕ್ರಿಸ್ತನೇ ಬರ್ಬೇಕಾಯ್ತು? ಆದಾಮಿರಂತ ಅಷ್ಟೊಂದು ಜನಗಳು ಮಕ್ಕಳಿದ್ರಲ್ಲ, ಯಾರಾದ್ರು ಒಬ್ಬಂತ ಆದಾಮಿಗೆ ಹಿಡ್ಕೊಳ್ಬೋದಲ್ಲ, ಟ್ರಾನ್ಸ್ಫರ್ ಕೊಡ್ಬೋದಲ್ಲ. ಅದೇ ರೀತಿ ಸರಿ ಸಮಾನವಾಗಿರೋ ಬೆಲೆ. ಇವಾಗ ಆದಾಮ ಮಾತು ಮಾಡ್ಬಿಟ್ಟಾನೆ ಈ ಆದಾಮನ ವಿಮೋಚನೆ ಮಾಡಕ್ಕೆ. ಆದಾಮಿರಂತ ಯಾರಾದ್ರು ಮಕ್ಕಳೋಗ್ಬಿಟ್ಟು ಆದಾಮಿಗೆ ಬೆಲೆ ಕೊಡ್ಬೋದಲ್ಲ, ಯಾಕೆ ಕೊಡಕ್ಕಾಗಿಲ್ಲ? ಯಾಕಾಗಿಲ್ಲ? ಯಾಕಂತ ಬೈಬಲ್ ಏನಂದ್ರೆ ಈ ಆದಾಮಿನ ಮಕ್ಕಳೆಲ್ಲರೇ ನೋಡಿದ್ರೆ ಪಾಪ ಮಾಡಿ ಪಾಪದಲ್ಲಿ ಬಿದ್ದೋಗಿದ್ದಾರೆ. ಒಬ್ರು ನೀತಿವಂತಿಲ್ಲ, ಎಲ್ಲರೇ ನೋಡಿದ್ರೆ ಇವಾಗ ಪಾಪದಲ್ಲಿ ಅನೀತಿವಂತ ಆಗಿರಲಿಲ್ಲ. ಅನೀತಿವಂತರು ಹೋಗ್ಬಿಟ್ಟು ನೀತಿವಂತಿಗೆ ಜೀವ ಕೊಡೋಕೆ ಸಾಧ್ಯನಾ? ಖಂಡಿತವಾಗೂ ಸಾಧ್ಯ ಇಲ್ಲ. ಒಬ್ಬ ಪಾಪಿ ಹೋಗ್ಬಿಟ್ಟು ಒಬ್ಬ ಪಾಪಿ ಏನ್ ಮಾಡಕ್ ಸಾಧ್ಯ ಇಲ್ಲ, ವಿಮೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ಅದು ಹೇಳ್ಬೇಕಾದ್ರೆ ಆದಾಮಿನಂತ ಮಕ್ಕಳು ಯಾರು ಆದಾಮ ನಿರ್ಮಾಣ ಸಾಧ್ಯ ಇಲ್ಲ, ಈಡು ಕೊಟ್ಟು ರಕ್ಷಣೆ ಮಾಡಕ್ಕೆ ಸಾಧ್ಯ ಇಲ್ಲ. ವಚನ ಓದಿದ್ದೀನಿ, ಕೀರ್ತನೆ 49:7-9. ಕೀರ್ತನೆ 49:7-9. ಆದರೆ ಯಾರಾದರೂ ತನ್ನ ಸಹೋದರನ ಸಮಾಧಿಯಲ್ಲಿ ಸೇರದೆ ಶಾಶ್ವತವಾಗಿ ಬದುಕಿರುವುದಕ್ಕಾಗಿ ದೇವರಿಗೆ ಈಡನ್ನು ಕೊಟ್ಟು ಅವನ ಪ್ರಾಣವನ್ನು ಬಿಡಿಸಲಾರನು. ಯಾರೋ ಒಬ್ಬ ಹೋಗ್ಬಿಟ್ಟು ಈಡಿನ ಕೊಟ್ಟು ತನ್ನ ಒಂದು ಸಹೋದರ ಮರಣ ಒಂದೇ ರೀತಿಯಲ್ಲಿ ಈಡು ಕೊಡೋದಿಲ್ಲ, ಸಾಧ್ಯನೇ ಇಲ್ಲ. ಅದೇ ಯಾಕಂದ್ರೆ ಎಲ್ಲರೂ ಪಾಪದಲ್ಲಿ ಬಿದ್ದೋಗಿ ಎಲ್ಲ ಅಧೀಶ್ವರನಾಗಿಲ್ಲ, ಹೋಗ್ಬಿಟ್ಟು ಏನ್ ಮಾಡೋ ಸಾಧ್ಯ ಇಲ್ಲ, ಈಡು ಕೊಡೋಕೆ ಸಾಧ್ಯ ಇಲ್ಲ. ಅದೇ ಆದಾಮ ಬಂದ್ಬಿಟ್ಟು ಆದಾಮಿನ ಮಕ್ಕಳು ಒಬ್ಬರು ಕೂಡ ವಿಮೋಚನೆ ಕೊಡಕ್ಕೆ ಸಾಧ್ಯ ಇಲ್ಲ. ಬೆಲೆ ನೋಡ್ತಾ ಕಮ್ಮಿ ಆಗ್ಬಿಡ್ತಾ ಇತ್ತು ಅಂದ್ರ ಸರಿ ಓಕೆ. ಇವಾಗ ಆದಾಮ್ಗೆ ಒಂದು ಆದಾಮ ಮಕ್ಕಳು ಕೊಡಕ್ ಸಾಧ್ಯ ಇಲ್ಲ. ಆಕಾಶದ ಒಂದು ದೂತ ಬಂದು ಕೊಡೋದಾಗಿತ್ತಲ್ಲ ಅಲ್ಲ ನೋಡಿ, ಇವಾಗ ಆದಾಮ ಪಾಪ ಮಾಡ್ದ, ಇವಾಗ ಆದಾಮನ ಕಾಪಾಡೋದಕ್ಕೆ ಆಕಾಶದ ಒಂದು ದೂತ ಬಂದ್ಬಿಟ್ಟು ಆದಾಮ್ ಏನ್ ಕೊಡ್ಬೋದು? ಒಂದು ಈಡ್ ಕೊಡ್ಬೋದಾಗಿತ್ತಲ್ಲ. ಇದ್ಯಾಕಾಗಿಲ್ಲ?
ಆದರೂ ದೇವದೂತ